ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಫಿಲ್ ಮೀ ಬೀಟ್ ಕನ್ನಡ. ನಾನು ಶ್ರುತಿ ಪಟೇಲ್. ಜಗ್ಗೇಶ್ ಜೀವನದ ಕಷ್ಟದ ದಿನಗಳ ಹಿಂದಿರೋ ನೋವಿನ ಕತೆ ಏನ್ ಗೊತ್ತಾ? ಹೌದು, ಜಗ್ಗೇಶ್ ತಾವು ದೊಡ್ಡ ನಟನಾಗಲು ಚಿತ್ರರಂಗಕ್ಕೆ ಕಾಲಿಟ್ಟಾಗ ಪ್ರೊಡಕ್ಷನ್ ಬಾಯ್ಗಳಿಂದಲೂ ಅವಮಾನ ಎದುರಿಸಿದ್ದಾರೆ. ಆಗಿನ ಸೋಲು ಒಂದು ರೀತಿಯಾದರೆ, ತಾವು ಚಿತ್ರರಂಗದಲ್ಲಿ ನಟನಾಗಿ 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಸ್ಟಾರ್ ಆಗಿದ್ದಾಗಲೂ ಮತ್ತೊಮ್ಮೆ ದೊಡ್ಡ ಮಟ್ಟದ ಸೋಲನ್ನ ಅನುಭವಿಸಿದ್ದಾರೆ. ಜಗ್ಗೇಶ್ ವಿಶೇಷವಾಗಿ ಮೇಕಪ್ ಎಂಬ ಸಿನಿಮಾವನ್ನ ತಮ್ಮ ನಿರ್ಮಾಣದಲ್ಲಿ ಮಾಡ್ತಾರೆ. ಅದು ಯಾವುದೋ ಒಂದು ಕಾರಣಕ್ಕೆ ಮಿಸ್ ಆಗಿ ಯಶಸ್ವಿ ಕಾಣದೆ ಲಾಸ್ ಆಗುತ್ತೆ. ಆಗ ಮತ್ತೊಮ್ಮೆ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಸೋಲು ಅನುಭವಿಸ್ತಾರೆ. ಆಗ ಅವರು ಹೇಗೆಲ್ಲ ಕಷ್ಟ ಪಟ್ಟಿದ್ರು, ಪುನಃ ಚಿತ್ರರಂಗದಲ್ಲಿ ಯಶಸ್ವಿಯಾಗಿದ್ದು ಹೇಗೆ ಎಂಬ ಏಳು ಬೀಳಿನ ಪೆಣದ ಬಗ್ಗೆ ವೀಕೆಂಡ್ ವಿತ್ ರಮೇಶ್ ಸೀಸನ್ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರು. ಮೇಕಪ್ ಆದ ನಂತರ ನನಗೆ ಒಳ್ಳೆಯ ಪಾತ್ರಗಳು ಬರಲಿಲ್ಲ. ಆ ಸಮಯದಲ್ಲಿ ನನ್ನ ದೊಡ್ಡ ಮಗನೇ ಕುಳಿತುಕೊಂಡು, ಅಪ್ಪ ನೀವು ಬೇರೆ ತರ ಸಿನಿಮಾನೇ ಮಾಡಿ ಎಂದು ಹೇಳಿ ಬಿಗ್ ಮಾಮ್ಸ್ ಹೌಸ್ ಅನ್ನೋ ಪಿಕ್ಚರ್ನ ಮೈಂಡ್ ನಲ್ಲಿ ಇಟ್ಕೊಂಡು ಅದೆಲ್ಲ ಆಯ್ತು. ಅವನದ್ದು ಕೈ ವಿಶಾಲ, ಸ್ವಲ್ಪ ಚೆನ್ನಾಗಿಯೇ ಮಾಡಬೇಕು, ಆದ್ರೆ ನನ್ನ ಮ್ಯಾಥಮೆಟಿಕ್ಸ್ ರಾಂಗ್ ಆಯ್ತು. 1.52 ಕೋಟಿ ರೂಪಾಯಿ ಬಜೆಟ್ ಆಯ್ತು. ಬಿಡುಗಡೆ ಮಾಡಿದಾಗ 71 ಲಕ್ಷ ಕವರೇಜ್ ಆಯ್ತು, ಮಿಕ್ಕ ದುಡ್ಡೆಲ್ಲ ಹೋಯ್ತು. ಆ ಸಂದರ್ಭ ನನಗೆ ದೊಡ್ಡ ಮಟ್ಟದ ಲಾಸ್. ಅವತ್ತಿನ ಕಾಲಕ್ಕೆ ಬಹುಶಃ ಇವತ್ತಿನ ಬೆಲೆ ಅದು ಮೋರ್ ದನ್ 20 ಕೋಟಿ ಅಂದ್ರು, ಬಹುಶಃ ತಪ್ಪಾಗಲ್ಲ. ಅದನ್ನ ನನ್ನ ಬಣ್ಣಕ್ಕಾಗಿ ಕಳೆದೆ, ದಟ್ ವಾಸ್ ದ ಫ್ಯಾಷನ್. ಅದಾದ ನಂತರ ನನ್ನನ್ನ ಎಲೆಕ್ಷನ್ಗೂ ಬಳಸ್ಕೊಂಡ್ರು, ಅಲ್ಲೂ ಕೂಡ ನಾನು ಸೋತೆ. ಬಹುಶಃ 2004 ನನ್ನ ಜೀವನದ ತುಂಬಾ ಕಠಿಣವಾದ ದಿನಗಳು. ಅವತ್ತಿನ ದಿನ ಕೆಲ ನಿರ್ಮಾಪಕರು, ಜಗ್ಗೇಶ್ ಅವರೇ ಇಷ್ಟು ಅನ್ಫಿಟ್ ನಿಮಗೆ ದುಡ್ಡು ಕೊಡೋಕೆ, ನಿಮಗೆ ಅಷ್ಟು ಕೊಡಕ್ಕಾಗಲ್ಲ, ನೀವು ಇಷ್ಟಕ್ಕೆ ಮಾಡಿ ಅಂತ ಬಹಳ ಕೆಟ್ಟದಾಗಿ ಮಾತನಾಡೋಕೆ ಶುರು ಮಾಡಿದ್ರು. ಪಾಪ ನನಗೋಸ್ಕರ ನನ್ನ ಹೆಂಡತಿ ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡಿದ್ರು. ಯಾವುದೋ ಆಫೀಸ್ಗೆ 30,000 ಸಂಬಳಕ್ಕೆ ಕೆಲ್ಸಕ್ಕೆ ಹೋದ್ರು. ಮಕ್ಕಳಿಗೆ ಅವಾಗ ನಾನು ಯಾವುದೇ ಫೆಸಿಲಿಟೀಸ್ ಕೊಡಕ್ಕಾಗ್ಲಿಲ್ಲ, ತುಂಬಾ ಬೇಜಾರಾಯ್ತು. ಐ ಶುಡ್ ಥ್ಯಾಂಕ್ಸ್ ಟು ಮೈ ಹೌಸ್ ಪೀಪಲ್. ಪಾಪ ಒಂದಿನ ಕೂಡ ನನಗೆ ಯಾವುದೇ ಬೇಡಿಕೆ ಇಟ್ಟವರಲ್ಲ. ಆಟೋದಲ್ಲಿ ಹೋಗೋರು, ನಡೆದುಕೊಂಡು ಹೋಗೋರು, ಯಾವ ಸ್ವಾಭಿಮಾನ ಇಲ್ಲ, ಯಾವ ಆರ್ಟಿಸ್ಟ್ ಮಗನೂ ಅಲ್ಲ, ಅವ್ರ ಪಾಡಿಗವರಿದ್ರು ಅಂತ ಹೇಳಿದ್ರು ಜಗ್ಗೇಶ್ ಅವರು. ನೋಡಿದ್ರಲ್ಲ ವೀಕ್ಷಕರು, ನವರಸ ನಾಯಕ ಜಗ್ಗೇಶ್ ಅವರ ಕಷ್ಟದ ದಿನಗಳು ಹೇಗಿತ್ತು ಅಂತ. ಇನ್ನು ಸ್ಯಾಂಡಲ್ವುಡ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಫಿಲ್ಮಿ ಬೀಟ್ ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.